ಇನ್ನೊಂದು ವಚನ ಓದಿಕೊಳ್ಳೋಣ. ಕೊಲೋಸರ್ ಬರೆದ ಪತ್ರಿಕೆ 1ನೇ ಅಧ್ಯಾಯ ಅದರಲ್ಲಿ 18ನೇ ವಚನವನ್ನು ಓದಿಕೊಳ್ಳೋಣ. ಸಭೆ ಎಂಬ ಈ ದೇಹಕ್ಕೆ ಆತನು ಶಿರಸ್ಸು. ಆತನೇನಾಗಿದ್ದಾರೆ? ಶಿರಸ್ಸು. ಆತನೇನಾಗಿದ್ದಾರೆ? ಶಿರಸ್ಸು ಅಂದ್ರೆ ಏನು? ಕರ್ತನಾಗಿದ್ದಾರೆ, ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಈ ಸಭೆಗೆ ಆತನು ಏನಾಗಿದ್ದಾನೆ? ಆತನು ಶಿರಸ್ಸು ಆಗಿದ್ದಾನೆ, ಆತನೇ ತಲೆಯಾಗಿದ್ದಾನೆ, ಆತನೇ ರಾಜಾದಿ ರಾಜ, ಕರ್ತಾದಿ ಕರ್ತ, ಅಥವಾ ಎಲ್ಲದಕ್ಕಿಂತ ಹೇಳಕ್ ಹೋದ್ರೆ ಕರ್ತನಾದ ಯೇಸು ಕ್ರಿಸ್ತನಾಗಿ ಇದ್ದಾನೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಈಗ ಯಾರಾದ್ರೂ ಹೇಳ್ತಾರೆ, ಎಲ್ಲಿ ನಿಮ್ಮ ಯಜಮಾನರು ಅಂತ ಕೇಳ್ತಾರೆ, ಯಾರನ್ನ ಲೇಡೀಸ್ನ ಕೇಳ್ತಾರೆ, ಅವ್ರು ಹೇಳ್ತಾರೆ ನಮ್ಮ ಯಜಮಾನರೆಲ್ಲ ಹೋಗಿದ್ದಾರೆ ಅಂತ. ಆದ್ರೆ ಯಜಮಾನರಲ್ಲ, ಯಜಮಾನರಿಗೆ ಏನೈತೆ ಹೆಸರೈತೆ, ಆ ಹೆಸರೇನು? ಕರ್ತನಾದ ಯೇಸು ಕ್ರಿಸ್ತು ಎಂಬುದಾಗಿ. ತನ್ನ ಸಭೆ ಯಜಮಾನನಿಗೆ ಒಂದು ಹೆಸರೈತೆ, ಆ ಹೆಸರಿನ ಅರ್ಥ ಕರ್ತನಾದ ಯೇಸು ಕ್ರಿಸ್ತು. ಆ ಅರ್ಥಕ್ಕೆ ಆ ನಾಮಕ್ಕೆ ಅರ್ಥ ಇದೆ. ಆ ಅರ್ಥ ಏನಂದ್ರೆ, ಪಾಪಿಗಳಾಗಿದ್ದ ನಮ್ಮನ್ನ ಪರಲೋಕದ ಹುಡುಕಿ ಬಂದು ನಮ್ಮ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ಶಿಲ್ಬೆ ಮೇಲೆ ಮರಣ ಹೊಂದಿ ಸತ್ತು ಆತನು ಎಬ್ಬಿಸಿ ಆತನೊಂದಿಗೆ ನಮ್ಮನ್ನು ಎಬ್ಬಿಸಿ ಆತನೊಂದಿಗೆ ನಮ್ಮನ್ನು ಕುಂದಿರಿಸಿದವರಾಗಿದ್ದಾರೆ. ಯುಗ ಯುಗದಲ್ಲಿ ಆಗ ಆಡತಕ್ಕಂಥದ್ದಾಗಿದೆ ಸಭೆ ಎಂಬ ತಲೆ. ಸಭೆಗೆ ಕ್ರಿಸ್ತನ್ ತಲೆ ಆಗಿದ ಮೇಲೆ ನಾವೆಲ್ಲರೂ ಆತನ ಅಂಗಗಳಾಗಿದ್ದೇವೆ. ಆತನ ಸಭೆ ಎಂಬ ಪಾದಕ್ಕೆ ಎಲ್ಲವನ್ನು ಅಧೀನಪಡಿಸಿದವರಾಗಿದ್ದಾರೆ. ಕೈಗಳ ತಂಡಿ ದೇವರಿಗೆ ಸ್ತೋತ್ರ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಎಬ್ಬೇಸರ್ ಬರೆದ ಪತ್ರಿಕೆ ಅದರಲ್ಲಿ 1ನೇ ಅಧ್ಯಾಯ 21 ಓದ್ಕೊಳ್ಳಿ, 21-22. ಪರಲೋಕದಲ್ಲಿಯೂ ಎಲ್ಲ ಸಕಲ ರಾಜತ್ವ ಅಧಿಕಾರ ಎಲ್ಲ ಅಧಿಕಾರ ಮಹತ್ವ ಮಹತ್ವ ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಒಂದು ವೇಳೆ ಮುಂದಿನ ದಿನಗಳಲ್ಲಿ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವ ಎಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿ ಏನ್ ಮಾಡಿಕೊಂಡನು ಕೂರಿಸಿಕೊಂಡನು. ಯಾರನ್ನ ಕೂರಿಸಿಕೊಂಡನು? ಓದ್ಕೊಳ್ಳಿ, ಕೆಳಗೆ ಓದ್ಕೊಳ್ಳಿ. ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ. ಯಾರ ಪಾದದ ಕೆಳಗೆ? ಕ್ರಿಸ್ತನ ಪಾದದ ಕೆಳಗೆ ಹಾಕಿದನು. ಇದಲ್ಲದೆ ಆತನನ್ನು ಎಲ್ಲಾದರ ಮೇಲೆ ಇರಿಸಿ. ಎಲ್ಲಾದರ ಮೇಲೆ ಏನ್ ಮಾಡಿದ್ರು? ಇರಿಸಿ. ಕ್ಯಾನ್ಸರಿನ ಮೇಲೆ, ಏಡ್ಸಿನ ಮೇಲೆ, ಮರಣದ ಮೇಲೆ, ಸಾಲದ ಮೇಲೆ, ಸಮಸ್ಯೆಗಳ ಮೇಲೆ, ಕಷ್ಟಗಳ ಮೇಲೆ, ಸೈತಾನನ ಮೇಲೆ, ಮಾಟ ಮಂತ್ರಗಳ ಮೇಲೆ, ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ಸಭೆಗೆ ಏನಾಗಿ ಮಾಡಿದನು ಹೇಳಿ. ಸಭೆಗೆ ಏನಾಗಿ ಮಾಡಿದನು? ಆಗ ಸಭೆಗೆ ಆತನು ತಲೆಯಾಗಿದ್ದಾರೆ. ಆಗ ಸಭೆ ಏನಾಗಿದೆ ಹೇಳಿ? ಏನಾಗಿದೆ? ದೇಹವಾಗಿದೆ, ಹೌದಲ್ವಾ? ಹಾಗಾಗಿ ಕ್ರಿಸ್ತನು ನಮಗಿದ್ದಾರ ಇಲ್ಲದೆ ಹೋಗ್ಬಿಟ್ಟಿದಾರ? ಆಗ ನಾವು ಮುಂಡೆಗಳಲ್ಲ, ನಾವು ಆತನ ದೇಹವಾಗಿದ್ದೇವೆ. ಕೈಗಳ ತಟ್ಟರ ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ರೈಟ್. ಆಮೇಲೆ ಸಭೆಯು ಆತನ ದೇಹವಾಗಿದೆ. ಸಭೆಯು ಏನಾಗಿದೆ? ಆತನ ದೇಹವಾಗಿದೆ. ಆತನ ದೇಹವಾಗಿದೆ. ನಾನೇನಾಗಿದ್ದೇನೆ? ದೇಹವಾಗಿದೆ ಹೇಳ್ರಿ. ಆತನ ಅಂಗಗಳಾಗಿದ್ದೇವೆ. ದೇಹವಾಗಿ ದೇಹದಲ್ಲಿ ಏನಾಗಿದ್ದೆ ನಾನು? ಅಂಗಗಳಾಗಿ ಸಭೆಯು ನೀನು ನಾನು ಆತನ ಏನಾಗಿದ್ದೇವೆ? ದೇಹದಲ್ಲಿ ಅಂಗಗಳಾಗಿದ್ದೇವೆ. ಎಲ್ಲವನ್ನು ಎಲ್ಲಾ ಸಂಬಂಧದಲ್ಲಿ ವ್ಯಾಪಿಸುವಾತನಿಂದ ಅದು ಪರಿಪೂರ್ಣತೆ ಉಳ್ಳದಾಗಿದೆ. ಪರಿಪೂರ್ಣ ಆಗಿದ್ದೇವೆ, ಕೊರತೆ ಆಗಿದ್ದೇವ? ಯಾರ ನಿಮಿತ್ತವಾಗಿ? ಕರ್ತನಾದ ಯೇಸು ಕ್ರಿಸ್ತ ನಿಮಿತ್ತವಾಗಿ. ಆತನು ಯೇಸುವಾಗಿ ಬಂದರು, ಈಗ ಬರೀ ಯೇಸು ಅಲ್ಲ, ಆತನ ಕರ್ತನಾಗಿ ಯೇಸು ಕ್ರಿಸ್ತನಾಗಿರೋದ್ರಿಂದ ನಾವು ಪರಿಪೂರ್ಣತೆ ಉಳ್ಳವರಾಗಿದ್ದೇವೆ. ಅದು ಪರಿಪೂರ್ಣವಾಗಿ ಮಾಡಿದ್ದಾರೆ. ಹಾಗಾಗಿ ಸಭೆ ಎಂಬ ದೇಹದಲ್ಲಿ ನಾವೆಲ್ಲರೂ ಅಂಗಗಳಾಗಿದ್ದೇವೆ. ಆತನು ಯಾರ ಪಾದಕ್ಕೆ ಹಾಕಿದ್ದಾರೆ? ಕ್ರಿಸ್ತನ ಪಾದ ಯಾರು? ಸಭೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಆದ ಕಾರಣ ಯಾವುದನ್ನು ಕೂಡ ತಲೆ ಕಾಲ್ ಕೆಳಗಿರೋದನ್ನ ಎಲ್ಲಿ ಇಟ್ಕೋಬಾರ್ದು? ತಲೆ ಒಳಗೆ ಇಟ್ಕೋಬಾರ್ದು. ತಲೆಯಲ್ಲಿ ಇಟ್ಕೊಂಡ್ರೆ ನಿನ್ ತಲೆ ಕೆಟ್ಟೋಗ್ತದೆ. ಎಲ್ಲಿರ್ಬೇಕದು? ಪಾದದ ಕೆಳಗೆ ಅಂದ್ರೆ ಅನ್ನ ಅರ್ಥ ಏನು? ಅಧೀನದಲ್ಲಿ ಇಟ್ಕೋಬೇಕ ಹೊರತು ಅದು ನಮ್ಮನ್ನು ಆಳುವುದಕ್ಕಾಗಿ ಬಿಟ್ಟುಕೊಡಲೇಬಾರದು. ಪ್ರೈಸ್ ಗಾಡ್, ಹಲ್ಲೆಲೂಯ. ರೈಟ್. 2 ಕೊಲೋಸ 2:10 ಮತ್ತು ನೀವು ಆತನಲ್ಲಿದ್ದುಕೊಂಡೇ ನೀವು ಯಾರಲ್ಲಿ ಇದ್ದುಕೊಂಡೇ
ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಯಾರೆಲ್ಲ ಇದ್ದೀರಿ? ಆತನಲ್ಲಿ ಇದ್ದುಕೊಂಡು ಅಂತಂದ್ರೆ ಇದು ಯೇಸು ಆಗಿ ಬಂದ್ರೆ ಅವಾಗಲ್ಲ, ಯೇಸು ಕರ್ತನಾದ ಯೇಸು ಕ್ರಿಸ್ತ ಆದ್ಮೇಲೆ ಹೇಳತಕ್ಕಂತ ಮಾತು. ಆತನಲ್ಲಿ ಇದ್ದುಕೊಂಡು ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ. ಹೊಂದುವವರಾಗಿದ್ದೀರಾ? ಹೊಂದಿದವರಾಗಿದ್ದೀರಾ? ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಯಾವಾಗ ಹೊಂದಿದವರಾಗಿದ್ರಿ ಅಂತಂದ್ರೆ, ಆತನು ಭೂಮಿಗೆ ಮನುಷ್ಯನಾಗಿ ಬಂದಿದ್ದು 33 ವರ್ಷ ಅಲ್ಲ, 33 ವರ್ಷ ಆದ ನಂತರ ಯಾವಾಗ ಶಿಲುಬೆಗೆ ಹಾಕಲ್ಪಟ್ಟು ಆತನು ಮಣ್ಣಿಗೆ ಹೋಗಿ ಮಣ್ಣಿಂದ ಮತ್ತೆ ತಿರುಗ ಎಬ್ಬಿಸಲ್ಪಟ್ಟು ತಂದೆ ಬಲಭಾಗದಲ್ಲಿ ಹೋಗಿ ಕೂತಿದ್ದಾರೋ ಅಂದಿನಿಂದ ನಾವು ಪರಿಪೂರ್ಣವಾಗಿ ಆಗ್ಬಿಟ್ಟಿದ್ದೇವೆ. ಇದು ನಾನು ಮಾಡಿದ ಕ್ರಿಯೆಗಳಿಂದಲ್ಲ, ಆತನು ಮಾಡಿದ ಪುಣ್ಯದಿಂದ. ಅದಕ್ಕೆ ಕರ್ತನಾದ ಯೇಸು ಕ್ರಿಸ್ತನಂದ್ರೆ ನಾನು ಆತನಲ್ಲಿ ಕಂಪ್ಲೀಟ್ ಆಗಿದ್ದೇನೆ. ಅಲ್ಲೆಲ್ಲೂಯಾ. ಏ ಅದಂಗ್ರಿ ಕಂಪ್ಲೀಟ್ ಆಗಿದ್ದೆ? ಹೌದು ರೀ, ನಾನು ಕಂಪ್ಲೀಟ್ ಆಗಿದ್ದ ಕಾರಣ ಆಗುತ್ತಾ, ಆತನು ಯೇಸು ಆಗಿ ಭೂಮಿಗೆ ಬಂದರು, ಶಿಲುಬೆ ಮೇಲೆ ಮರಣ ಹೊಂದಿದ್ರು, ಸತ್ತರು, ಮೂನಾಕಲ್ಪಟ್ರು, ಮೂರನೇ ದಿನ ಎಬ್ಬಿಸಲ್ಪಟ್ರು, ಆತನಿಗೆ ತಂದೆ ಭಾಗದಲ್ಲಿ ಕೂತು, ಅವ್ರಿಗೂ ನಿನಗೆ ಅವ್ರು ಮಾಡಿದ್ದಲ್ಲ ನನಗಾಗಿ ಮಾಡಿದ ಕಾರಣ, ಆತನು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ. ಆತನು ಕರ್ತನಾದ ಯೇಸು ಕ್ರಿಸ್ತನಾಗಿ ನಾನು ಅರಿಕೆ ಮಾಡಿ ಅಂಗೀಕರಿಸಿಕೊಂಡ ಕಾರಣ ನಾನು ಆತನೊಂದಿಗೆ ಪರಿಪೂರ್ಣನಾಗಿ ನಾನು ಕೂಡ ಆತನೊಂದಿಗೆ ಆಳತಕ್ಕಂಥವನಾಗಿದ್ದೇನೆ.